ವೀಕೆಂಡ್ ಕರ್ಫ್ಯೂ ಅನ್ನು ತೆರವುಗೊಳಿಸುವುದು ಸ್ವಾಗತಾರ್ಹ ಅಂತ ಹೇಳಿ ವಿವಿಧ ಉದ್ಯಮದಾರರಿಂದ ಸಂತಸ ವ್ಯಕ್ತಪಡಿಸಲಾಗ್ತಾ ಇದೆ ವಿಶೇಷವಾಗಿ ಹೋಟೆಲ್ ಮಾಲೀಕರ ಸಂಘ ಏನಿದೆ ಈ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದೆ ನಾವು ಗಮನಿಸಿದ್ವಿ ಯಾವಾಗ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ಜಾರಿಗೊಳಿಸಲಾಗಿತ್ತು ಹೋಟೆಲ್ ಅಸೋಸಿಯೇಷನ್ ಇಂದ ತೀವ್ರ ಆಕ್ಷೇಪ ಇದಕ್ಕೆ ವ್ಯಕ್ತವಾಗಿತ್ತು ಇದೀಗ ವೀಕೆಂಡ್ ಕರ್ಫ್ಯೂ ಅನ್ನು ರದ್ದುಗೊಳಿಸಿರೋದಕ್ಕೆ ಕೇವಲ ಹೋಟೆಲ್ ಉದ್ಯಮ ಮಾತ್ರವಲ್ಲ ಬೇರೆ ಬೇರೆ ಉದ್ಯಮೇ ಕ್ಷೇತ್ರದಿಂದ ಕೂಡ ಈ ಒಂದು ನಿರ್ಧಾರವನ್ನ ಸ್ವಾಗತಿಸಿ ಪ್ರತಿಕ್ರಿಯೆಯನ್ನ ನೀಡಲಾಗ್ತಾ ಇದೆ ಈ ರೀತಿಯಾಗಿ ವಾರಾಂತ್ಯದ ಕರ್ಫ್ಯೂ ಅನ್ನು ವಿಧಿಸೋದ್ರಿಂದ ಸಾಕಷ್ಟು ಪೆಟ್ಟು ಬೀಳ್ತಾ ಇದೆ ಉದ್ಯಮಕ್ಕೆ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದೀಗ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಮನವಿಗೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಈ ಒಂದು ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಅನ್ನು ಹಿಂತೆಗೆದುಕೊಂಡಿರುವಂತದ್ದು ಅದಕ್ಕೆ ರಿಲೀಫ್ ಕೊಟ್ಟಿರುವಂತದ್ದು ಒಂದು ಲೆಕ್ಕಕ್ಕೆ ನಾವು ಬಹಳ ನೋವಿನಲ್ಲಿದ್ದಂತ ಹೋಟೆಲ್ ಮಾಲೀಕರು ಮತ್ತು ಹೋಟೆಲ್ ಕಾರ್ಮಿಕರಿಗೆ ಒಂದು ತರದ ರಿಲೀಫ್ ಆಗಿದೆ ಇದಕ್ಕೆ ನಾವು ಸರ್ಕಾರವನ್ನು ಶ್ಲಾಘಿಸುತ್ತೇವೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಏನಾದರೂ ಈ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದು ಈ ಒಂದು ಹೋಟೆಲ್ ಕಾರ್ಮಿಕರು ಮತ್ತು ಮಾಲೀಕರನ್ನ ಗಣನೆಗೆ ತಕೊಂಡು ಇವರ ಒಂದು ಹೊಟ್ಟೆ ಮೇಲೆ ಹೊಡೆಯದ ರೀತಿಯಲ್ಲಿ ಒಂದು ವೈಜ್ಞಾನಿಕವಾಗಿ ಏನು ನಿಯಮಗಳನ್ನು ನಿಮ್ಮ ನಿಯಮಗಳನ್ನು ಸರ್ಕಾರದ ನಿಯಮಗಳನ್ನು ನೀವು ಹಾಕ್ತಿರೋ ಆ ನಿಯಮಗಳನ್ನು ಪಾಲಿಸಲಿಕ್ಕೆ ನಾವು ಬದ್ರಿದ್ದೇವೆ ನೀವು ಯಾವ ನಿಯಮಗಳನ್ನು ಹಾಕ್ತಿರೋ 50% ಮಾಡ್ತಿರೋ ಅಥವಾ ಸ್ಯಾನಿಟೈಸ್ ಮಾಡಬೇಕು ಅಂತ ಹೇಳ್ತಿರೋ ದೂರ ದೂರ ಅಂತರವನ್ನು ಕಾಪಾಡಬೇಕು ಅಂತ ಹೇಳ್ತಿರೋ ಅದನ್ನೆಲ್ಲದೂ ಹೋಟೆಲ್ ಮಾಲೀಕರು ಹೋಟೆಲ್ ಕಾರ್ಮಿಕರು ಮತ್ತು ಹೋಟೆಲ್ಗೆ ಬರುವ ಒಂದು ಇವರು ಕೂಡ ಕಸ್ಟಮರ್ಸ್ ಕೂಡ ಇದನ್ನು ಪಾಲಿಸೋಕ್ಕೆ ಬದ್ರಿದ್ದಾರೆ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಹೋಟೆಲ್ ಮೇಲೆ ಬ್ರಹ್ಮಾಸ್ತ್ರವನ್ನು ಬೀಸದೆ ನಿಯಮವನ್ನು ಕರೋನಾ ನಿಯಮವನ್ನು ಪಾಲನೆ ಮಾಡುವಂಥ ಅಚ್ಚುಕಟ್ಟಾಗಿ ಪಾಲನೆ ಮಾಡುವಂಥ ಹೋಟೆಲ್ ಮಾಲೀಕರ ಪರವಾಗಿ ನೀವು ನಿಲ್ಲಬೇಕು ಅವರು ಬಹಳ ಸಂಕಷ್ಟದಲ್ಲಿದ್ದಾರೆ ಈ ಸಂಕಷ್ಟದಲ್ಲಿರುವಂಥ ಹೋಟೆಲ್ ಮಾಲೀಕರು ಮತ್ತು ಕಾರ್ಮಿಕರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತಬಿಟ್ಟು ಮನವಿ ಮಾಡ್ಕೊಳ್ತೀನಿ ಈಗ ನೀವು ರಾಜ್ಯಾದ್ಯಂತ ಅಂತ ಹೇಳಿದ್ರೆ ಈಗ ಯಾವ ರಾಜ್ಯಗಳು ಯಾವ ಜಿಲ್ಲೆಗಳು ಕೂಡ ಬೆಂಗಳೂರಿಗೆ ಏನು ಕಡಿಮೆ ಇಲ್ಲ ಪ್ರತಿಯೊಂದು ಜಿಲ್ಲೆಗಳು ಕೂಡ ಬೆಂಗಳೂರಿಗೆ ಸಮಾನವಾಗಿ ಬಂದಿದ್ದಾವೆ ಅಲ್ಲಿಗೊಂದು ನ್ಯಾಯ ಇಲ್ಲಿಗೊಂದು ನ್ಯಾಯ ಬೇಡ ನೀವು ಕಟ್ಟುನಿಟ್ಟಿನ ಒಂದು ಪಾಲನೆ ಏನು ನಿಮ್ಮ ಸರ್ಕಾರ ಆದೇಶವನ್ನು ನೀಡ್ತದೋ ಇದೇ ರೀತಿ ಇರಬೇಕು ಹೀಗೆ ಇರಬೇಕು ಅನ್ನೋ ಒಂದು ಏನು ನಿಯಮವನ್ನು ಮಾಡ್ತದೋ ಆ ನಿಯಮಕ್ಕೆ ಕಿಂಚಿತ್ತೂ ಧಕ್ಕೆ ಬರದ ರೀತಿಯಲ್ಲಿ ಹೋಟೆಲ್ ಮಾಲೀಕರಾಗಿರ್ಬೋದು ಹೋಟೆಲ್ ಕಾರ್ಮಿಕರಾಗಿರ್ಬೋದು ಎಲ್ಲ ರೀತಿಯ ಸಂಸ್ಥೆಗಳು ಅದನ್ನು ನಿಮ್ಮ ನಿಯಮವನ್ನು ಪಾಲನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಲ್ಲಿಗೊಂದು ನ್ಯಾಯ ಇಲ್ಲಿಗೊಂದು ನ್ಯಾಯ ಖಂಡಿತ ಬೇಡ ಇದನ್ನು ನಾವು ವಿರೋಧಿಸುತ್ತೇವೆ.